ನಾನು ಬಿಜೆಪಿಯಲ್ಲೇ ಬೆಳೆದು ಬಂದವನಾಗದ ಕಾರಣಕ್ಕೋಸ್ಕರ ಒಳಗಿನ ಒಂದು ತಂತ್ರಗಾರಿಕೆ ಅರ್ಥ ಆಗಿದೆ. ಅವರು ಬಿಜೆಪಿಯ ಡಮ್ಮಿ ಕ್ಯಾಂಡಿಡೇಟ್ ಆಗಿ ಟ್ರೋಜನ್ ಹಾರ್ಸ್ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಅವರದು ಹುಸಿ ಬಂಡಾಯ. ಈ ಎರಡು ಅಂಶಗಳನ್ನು ತಮ್ಮ ಮುಂದೆ ಇಡೋಕ್ಕೋಸ್ಕರ ತಮ್ಮನ್ನು ಭೇಟಿಯಾಗಿದ್ದೇನೆ. ಇವತ್ತಿನಿಂದ ಶಿವರಾಜ್ ಕುಮಾರ್ ಅವರ ಪತ್ನಿ ಬಂಗಾರಪ್ಪನವರ ಮಗಳು ಈ ಜಿಲ್ಲೆಗೆ ಎಲ್ಲ ದೀನ ದಲಿತರು ಬಡವರು ಹಿಂದುಳಿದವರ ಚಾಂಪಿಯನ್ ಆಗಿದ್ದಂಥ ಬಂಗಾರಪ್ಪನವರ ಪುತ್ರಿ ತನ್ನ ತಂದೆಯ ಸೋಲಿನ ಸೇಡನ್ನು ತೀರಿಸಿಕೊಳ್ಳೋ ರೀತಿ ರಾಜಕೀಯ ಸೇಡನ್ನು ಜಿಲ್ಲೆಯ ಉದ್ದಗಲಕ್ಕೆ ಪ್ರವಾಸ ಮಾಡುವಂಥ ಎಲ್ಲ ಯೋಜನೆಯನ್ನು ತಯಾರು ಮಾಡಲಾಗಿದೆ. ಖಡಾಖಂಡಿತವಾಗಿ ಈ ಬಾರಿ ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿರ್ತಕ್ಕಂಥ ಗೀತಾ ಶಿವರಾಜ್ ಕುಮಾರ್ ಅವರು ಖಚಿತವಾಗಿ ಗೆಲ್ತಾರೆ. ಬೇರೆಯವರಿಗೆ ಅನಿರೀಕ್ಷಿತ ಇರ್ಬೋದು, ಅದು ನಮಗೆ ನಿರೀಕ್ಷಿತ ಫಲಿತಾಂಶವಾಗಿ ಹೊರಹೊಮ್ಮುತ್ತೆ. ಸ್ವಲ್ಪ ದಿನಗಳ ಹಿಂದೆ ಒಂದು ರಾಜಕೀಯ ತಂತ್ರದ ಭಾಗವಾಗಿ ಸನ್ಮಾನ್ಯ ಶಾನೂರ್ ಶಿವಶಂಕರಪ್ಪನವರು ಒಂದು ಹೇಳಿಕೆಯನ್ನು ಕೊಟ್ಟರು. ನಾನು ಅವತ್ತು ಹೇಳಿದ್ದೆ ಇದೊಂದು ರಾಜಕೀಯ ತಂತ್ರದ ಭಾಗ. ರಾಘವೇಂದ್ರನ ಗೆಲ್ಲಿಸಿ ಅಂತ ಹೇಳುವುದರ ಮೂಲಕ ಜಿಲ್ಲೆಯ ಎಲ್ಲ ಹಿಂದುಳಿದ ಮತದಾರರನ್ನು ಪರಿಶಿಷ್ಟ ಜಾತಿ ಪಂಗಡದ ಮತದಾರರನ್ನು ಬಡವರನ್ನು ಜಾಗೃತಗೊಳಿಸಿ ಹೋಗಿದ್ದಾರೆ. ಅದು ರಾಜಕೀಯ ತಂತ್ರದ ಒಂದು ಭಾಗವೇ ಆಗಿತ್ತು ಕಾಂಗ್ರೆಸ್ಸಿನ ಕಡೆಯಿಂದ. ಅದರ ಪರಿಣಾಮ ಶೋಷಿತ ಹಿಂದುಳಿದ ವರ್ಗಗಳು ಅತ್ಯಂತ ಸಂಘಟಿತರಾಗುತ್ತಾ ಇದ್ದಾರೆ. ಇದನ್ನು ಗಮನಿಸಿದಂಥ ಬಿಜೆಪಿ ಒಂದು ರಾಜಕೀಯ ತಂತ್ರದ ಷಡ್ಯಂತ್ರದ ಅಸ್ತ್ರವನ್ನಾಗಿ ಸನ್ಮಾನ್ಯ ಈಶ್ವರಪ್ಪನವರಿಗೆ ಬಂಡಾಯದ ಮುಖವಾಡ ಹೊದಿಸಿ ಬಿಜೆಪಿಗೆ ಒಂದು ಡಮ್ಮಿ ಕ್ಯಾಂಡಿಡೇಟನ್ನು ಅಖಾಡಕ್ಕಿಳಿಸಿದೆ. ಯಾಕೆ ನಾನು ಈ ಮಾತನ್ನು ಹೇಳ್ತೇನೆ ಅಂದರೆ, ನಿನ್ನೆ ದಿವಸ ಅವರೇನು ಪುರಲೆಗೆ ಹೋಗಿದ್ದರು ಪ್ರಚಾರಕ್ಕಾಗಿ. ಈಶ್ವರಪ್ಪನವರಿಗೆ ಕೇಳಿ ತಾವು 89ರಲ್ಲಿ ಅವರು ಸ್ಪರ್ಧೆಯನ್ನು ಮಾಡಿದಾಗ ವೀರಶೈ ಸಮಾಜ ಪೂರ್ತಿ ಕೆ ಶ್ರೀನಿವಾಸ್ ಅವರ ಕಡೆಗೆ ಇತ್ತು. ಅವತ್ತು ಸಹ ಯಾರು ಬಿಜೆಪಿಯ ಕಡೆ ಇರಲಿಲ್ಲ. ಮೊದಲನೇ ಬಾರಿಗೆ ನಾನು ನನ್ನ ಜೀವನದಲ್ಲಿ ಒಂದು ಜಾತಿಯ ಸಭೆಯನ್ನು ನಡೆಸಿ ಅವತ್ತು ವೀರಶೈವ ಜಾಗೃತ ಯುವ ವೇದಿಕೆ ಅಂತ ಕಟ್ಟಿದೆ. ಅದು ಈಶ್ವರಪ್ಪನ ಸಲುವಾಗಿ ಜನರನ್ನು ರಾಜಕೀಯವಾಗಿ ಸ್ವಲ್ಪ ದಾರಿ ತಪ್ಪಿಸಿದೆ ನಾನು ಅವತ್ತು. ಈಶ್ವರಪ್ಪ ಅಂದರೆ ನಮ್ಮೂರಿನ ಶರಣಪ್ಪನವರ ಮಗ. ಅವರ ಸಹೋದರ ಚಂದ್ರಪ್ಪ, ಇನ್ನೊಬ್ಬ ಸಹೋದರ ಗಂಗಾಧರಪ್ಪ, ಇವರು ಈಶ್ವರಪ್ಪ. ನೀವು ನೋಡಿ, ನೀವು ನಮ್ಮ ವೀರಶೈವ ಸಮಾಜಕ್ಕಿಂತ ಹೆಚ್ಚು ಗಾಢವಾದ ವಿಭೂತಿ ಧರಿಸಿರ್ತಾರೆ. ಅವರು ಲಿಂಗಾಯತರು, ವೀರಶೈವರು ಅಂಥೇಳಿ ನಾನು ವೀರಶೈವ ಯುವಕ ವೇದಿಕೆಯೊಳಗೆ ಇವರನ್ನು ಬೇರೆ ಮುಖವಾಡದಲ್ಲಿ ಚುನಾವಣೆಯನ್ನು ಮಾಡಿದ್ದೆ. ಅದು ಅವರಿಗೆ ನೆನಪಿರ್ಬೋದು. ಆ ಪ್ರಯತ್ನವಾಗಿ ಆ ಪುರ್ಲಲ್ಲಿರ್ತಕ್ಕಂಥ ಆ ಸಮಾಜ ಪೂರ್ತಿ ಅವರಿಗೆ ಓಟನ್ನು ಕೊಟ್ಟಿದ್ದು ಅದನ್ನು ನೆನೆಸ್ಕೊಂಡಿದ್ದಾರೆ ಅವರು. ಆದರೆ ಆ ಓಟನ್ನು ಕೊಡಿಸಿದವನು, ಆ ರಾಜಕೀಯ ತಂತ್ರವನ್ನು ಮಾಡಿದವನಿದ್ದೇನೆ. ನನ್ನ ಹೆಸರನ್ನು ಹೇಳಕ್ಕೆ ಹೋಗಲಿಲ್ಲ. ಮಂಜಣ್ಣನ ಪ್ರಯತ್ನದಿಂದ ಇಲ್ಲೆಲ್ಲ ಓಟ್ ಸಿಕ್ಕಿತ್ತು. ಅವತ್ತು ಇವರನ್ನು ಲಿಂಗಾಯತ ನಾಯಕನಾಗಿ ಇಂಟ್ರೊಡ್ಯೂಸ್ ಮಾಡಿಬಿಟ್ಟಿದ್ದೇನೆ ರಾಜಕೀಯವಾಗಿ. ಹಾಗಾಗಿ 1,500 ಮತದಲ್ಲಿ ಅವತ್ತು ಗೆದ್ದರು ಅವರು. ಎಲ್ಲಿ ಓಟ್ ಜಾಸ್ತಿ ಬಂದಿದೆ ಅಂತ ನೆನಪು ಮಾಡಿಕೊಂಡ್ರು. ಆದರೆ ಇವನ್ನ ಸುಳ್ಳು ನಾಯಕನನ್ನಾಗಿ ಮಾಡಿದ್ದೆ ಅಂತ ಹೇಳೋದನ್ನು ಮರೆತರು ಅವರು. ಇವತ್ತು ಆ ಸಮಾಜಕ್ಕೆ ಅರ್ಥ ಆಗಿದೆ. ಬೇರೆ ವಿಷಯ ಅದಕ್ಕೆ ಹೋಗಲ್ಲ ನಾನು. ಜಾತಿ ವಿಷಯಕ್ಕೆ
ನಾವು ಅವತ್ತಿಂದ ಸಹ ಏನು ಮಾಡಿದ್ವಿ ಅದೇ ಯೋಜನೆಯನ್ನು BJP ಈಗ ಜಾರಿಗೆ ತಂದಿದೆ. ಇವರಿಗೆ ಹಿಂದುಳಿದ ನಾಯಕನ ಮುಖವಾಡವನ್ನು ಹಾಕಿದೆ. ಅವತ್ತು ನಾನು ಅವರಿಗೆ ಲಿಂಗಾಯತರ ಮುಖವಾಡ ಹಾಕಿಬಿಟ್ಟಿದ್ದೆ. ಯಾವಾಗ ಶಾಮನೂರು ಶಿವಶಂಕರಪ್ಪನವರು ಇವರೆಲ್ಲ ಬಂದು ಹೋದರು, ಬಂಗಾರಪ್ಪನವರ ಪುತ್ರಿ ಅಖಾಡಕ್ಕೆ ಇಳಿಸು, ಇಳಿದ ನಂತರ ಹಿಂದುಳಿದ ಸಮುದಾಯಗಳು, ಬಡವರು, ಬಗ್ಗರು, ದೀನ ದಲಿತರು ಇವರೆಲ್ಲರೂ ಜಾಗೃತರಾಗ್ತಾ ಇದ್ದಾರೆ ಅಂತ ಅನಿಸಿದಾಗ ಬಂಡಾಯದ ಆಟವನ್ನು ಕಟ್ಟಿದರು. ಇವರು BJP ಹೊಂದಾಣಿಕೆಯ ಡಮ್ಮಿ ಕ್ಯಾಂಡಿಡೇಟ್. ಅವರೇ ಮೊನ್ನೆ ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ. ಅವರು ಅದನ್ನು ನೆನಪಿಸಿಕೊಡ್ತೇನೆ ನನ್ನ ಜನತೆಗೆ. ಅವರಿಗೆ ಹೇಳಿದ್ದಾರೆ, ನೀನು ಯಡಿಯೂರಪ್ಪನವ್ರನ್ನ ಬೈತಾ ಇರಬೇಕು, ನೀನು ರಾಘವೇಂದ್ರನ ಬೈತಾರೆ, ಅವರನ್ನು ಸೋಲಿಸಿಕ್ಕಿದ್ದೇನೆ ಅಂತ ಹೇಳಿ ಹಿಂದುಳಿದ ಸಮುದಾಯದ ಮತವನ್ನು ನೀನು ಒಡೆಯಬೇಕು, ಕಾಂಗ್ರೆಸ್ಸಿನ ಮತವನ್ನು ಕಿತ್ಕೋಬೇಕು, BJP ಗೆಲ್ಲಿಸಿಕೊಡಬೇಕು ಅಂತಕ್ಕಂಥದ್ದು ಒಂದು ಆಂತರಿಕ ಒಪ್ಪಂದ ಇದೆ. ಅವ್ರಿಗೆ ಆಫರ್ ಏನು ಕೊಟ್ಟಿದ್ದಾರೆ, ನೀ ಹಂಗೆ ಮಾಡಿದರೆ ನಿನ್ನನ್ನು ಗವರ್ನರ್ ಮಾಡ್ತೀವಿ, ಜೂನ್ನಲ್ಲಿ ನಿನ್ನ ಮಗನನ್ನು MLC ಮಾಡ್ತೀವಿ ಅಂತ ಹೇಳಿದ್ದಾರೆ ಅನ್ನೋದನ್ನು ಸ್ವತಃ ಈಶ್ವರಪ್ಪನವರೇ ಒಪ್ಕೊಂಡಿದ್ದಾರೆ. ಹಾಗಾಗಿ ಧೈರ್ಯವಾಗಿ ಅವರು ಈ ಚುನಾವಣೆಯ ನಂತರ ನನ್ನನ್ನು ಪಕ್ಷದೊಳಗೆ ಕರ್ಕೋತಾರೆ ಅಂತ ಯಾಕೆ ಹೇಳ್ತಿದ್ದಾರೆ ಅಂದರೆ ಇದು ಷಡ್ಯಂತ್ರದ ಒಂದು ಭಾಗವಾಗಿ ಅವರು ನಾಟಕವನ್ನು ಆಡ್ತಿದ್ದಾರೆ. ಹಿಂದುಳಿದ ಬಡವರು, ಕೂಲಿಕಾರರು ಇವರಿಗೆ ಮರಳಾಗುವುದಿಲ್ಲ. ಇದನ್ನು ಮುಚ್ಚಿಟ್ಕೊಳ್ಳೋಕ್ಕೋಸ್ಕರ ಎಂಥ ಒಂದು ನಾಟಕ ಅಂದರೆ ಯಡಿಯೂರಪ್ಪನವರು ಮಾತಾಡಿಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಗೀತಾ ಶಿವರಾಜ್ಕುಮಾರ್ನ ಡೆಮ್ಮಿ ಕ್ಯಾಂಡಿಡೇಟ್ ಮಾಡಿಕೊಂಡು ಬಂದಿದ್ದಾರೆ ಅಂತ. ಈ ಜಾತ್ರೆಯೊಳಗೆ ಕಳ್ಳನೇ ಕಳ್ತನ ಮಾಡಿ ಕಳ್ಳ ಅಂತ ಓಡೋದಾಗೆ ಆಪಾದನೆಯನ್ನು ಇಲ್ಲಿ ಮಾಡೋದ್ರ ಮೂಲಕ ತಮ್ಮ ಹುಡುಕು ಹೊರಗೆ ಬರೆದವರಿಗೆ ನೋಡಿಕೊಳ್ತಾ ಇದ್ದಾರೆ. ಈ ಮೂಲಕ ತಾನೊಬ್ಬ ಹಿಂದುಳಿದ ನಾಯಕ ಅನ್ನೋದನ್ನ ಸುಳ್ಳಾಗಿ ಪ್ರತಿಬಿಂಬಿಸುತ್ತ ಈ ಶೋಷಿತ ಸಮಾಜವನ್ನು ಮತ್ತೊಂದಿಷ್ಟು ಶೋಷಣೆಯ ಯೋಜನೆಯನ್ನು ಮಾಡಿಕೊಂಡಿದ್ದಾರೆ. ಇದು ಜನಕ್ಕೆ ಅರ್ಥವಾಗಿದೆ. ಇವರು ಬಡವರ ವಿರೋಧಿಗಳು ಅಂತ ಗೊತ್ತಿದೆ ಎಲ್ಲರಿಗೂ. ಕಾರ್ಮಿಕರ ವಿರೋಧಿಗಳು, ಕೂಲಿಕಾರ ವಿರೋಧಿಗಳು. ಇವರೇ ಶಾಸಕರಾಗಿದ್ದರು, ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾಗಿದ್ದರು. ಈ ರಾಜ್ಯದಲ್ಲಿ ಕಾರ್ಖಾನೆಗಳ ಕಾಯ್ದೆಗೆ ತಿದ್ದುಪಡಿ ತಂದು 8 ಗಂಟೆಯ ವರ್ಕಿಂಗ್ ಅವರ್ಸನ್ನು 12 ಗಂಟೆಗೆ ಏರಿಸಿ ಆ ಕೂಲಿ ಫ್ಯಾಕ್ಟ್ರಿಯ ಕಾರ್ಮಿಕರ ರಕ್ತವನ್ನು ಮತ್ತೊಂದಿಷ್ಟು ಬೆವರು ಬಸಿಯುವಂಥ ಕೆಲಸವನ್ನು ಮಾಡಿದ್ದಾರೆ. ಇವರೆಂದೂ ಬಡವರ ಪರ ಇಲ್ಲ. ಅದನ್ನು ವಿರೋಧ ಮಾಡಿ ಏಕಾಂಗಿಯಾಗಿ ಸದನದಿಂದ ಹೊರಗೆ ಬಂದಂಥವನ್ನ ಈ ಬಾರಿ ಎಲ್ಲ ತಂತ್ರಗಳನ್ನು ಮೀರಿ ಬಡವರ ಬಂಧುವಾಗಿದ್ದಂಥ ಬಂಗಾರಪ್ಪನವರಿಗೆ ಕೊನೆ ದಿನಗಳಲ್ಲಿ ರಾಜಕೀಯವಾದಂಥ ವಂಚನೆಯಾಗಿದೆ ಅನ್ನೋದನ್ನು ಜನ ಮಾತನಾಡ್ತಾ ಇದ್ದಾರೆ, ಬಡವರು ಮಾತನಾಡ್ತಿದ್ದಾರೆ. ಅಂಥವರೆಲ್ಲರೂ ಒಟ್ಟಾಗಿ ಗೀತಾ ಶಿವರಾಜ್ಕುಮಾರ್ ಅವರನ್ನ ಖಚಿತವಾಗಿ ಗೆಲ್ಲಿಸ್ತಾರೆ. ಅವರ ತಂತ್ರ ಏನಿದೆ BJPದು, BJP ಹೆಸರಿನಲ್ಲಿ ಮುಂದುವರೆದ ಜಾತಿಗಳ ಓಟ್ ತಗೊಂಡ್ಬಿಡೋದು, ಹಿಂದುಳಿದ ಜಾತಿಯನ್ನು ಒಡೆಯುವ ಈ ನಾಟಕ ನಡೆಯುವುದಿಲ್ಲ. ಈಶ್ವರಪ್ಪನಂತ ಒಬ್ಬ ಹಿರಿಯ ರಾಜಕಾರಣಿ, 30-35 ವರ್ಷ ಶಾಸಕನಾಗಿ ಉಪಮುಖ್ಯಮಂತ್ರಿ ಆದಂಥವರು ಒಂದು ಇಷ್ಟರ ತೀರ ಚೀಪಾದಂತ ನೀನಿದ್ರು ಮಾಡ್ಕೊಂಬ, ನಿನಗೆ ಗವರ್ನರ್ ಮಾಡ್ತೀನಿ, ನೀನು MLC ಮಾಡ್ತೀನಿ, ಮತ್ತು ಮಾಡದೇ ಇದ್ದರೆ ನಾಳೆ ಬೆಳಗ್ಗೆ ಜನ ITO ನಿಮ್ಮನೆ ಬಾಗಿಲೇ ಇರ್ತಾರೆ ನೋಡು, 40% ಹುಷಾರಿ ಅನ್ನೋಂಥ ಬೆದರಿಕೆಯ ಶೂಲವನ್ನು ಹಿಂದ್ಗಡೆ ಇಟ್ಟಿದ್ದ. ಹಿ ಹ್ಯಾಸ್ ಟು ಡೂ. ಯಡಿಯೂರಪ್ಪನವ್ರನ್ನ BJPನ ಬೈದು ಸೋಲಿಸ್ಬಿಡ್ತೀನಿ ಅಂತ ಹೇಳ್ತಾ ಹಿಂದುಳಿದವರ ಮತಗಳನ್ನ ಕ್ರೋಢೀಕರಿಸಬೇಕವರು ಬರೆಸದೇ ಇದ್ರೆ 40%ನ ದಾಳಿ ಆಗಿಬಿಡುತ್ತೆ. ಆ ಭಯ ಇದೆ.
ಇಲ್ಲದೆ ಇದ್ದ ನನಗೆ ಆಶ್ಚರ್ಯ ಇದೆ, ಯಾಕೆ ಇಷ್ಟು ಧೈರ್ಯ ಮಾಡ್ತಿದ್ರು ಈಶ್ವರಪ್ಪನ ಸ್ವಭಾವವೇ ಅಲ್ವಲ್ಲ, ನಂದೊಂದು ಓಟ್ ಕೊಡಲೇಬೇಕಾಗ್ತಾ ಇದೆಯಲ್ಲ ಅಂತೇಳಿ ಚಿಂತನೆ ಮಾಡಿ ನಾನು ಬಿ ಜೆ ಪಿಯ ಹಳೆ ಮಿತ್ರರೊಟ್ಟಿಗೆ ಮಾತನಾಡಿದಾಗ ಹೇಳಿದರು, ಮಂಜಣ್ಣವರೇ ಇದು ಹೀಗೆಯೋ, ಯಡಿಯೂರಪ್ಪನವರು ಅವರ ಕುಟುಂಬದವರು ಈಶ್ವರಪ್ಪನವರ ಕುಟುಂಬ ಇದು ಕುಟುಂಬದ ರಾಜಕಾರಣ ನಡೀತಾರೆ ಜಿಲ್ಲೆಯೊಳಗೆ, ಅವರಿಬ್ಬರ ಆಂತರಿಕ ಒಪ್ಪಂದ ಮಂಜಣ್ಣ ತಪ್ಪು ತಿಳ್ಕೋಬೇಡ ಇದು ಹಿಂಗಾಗಿದೆ. ಅದೇ ಅಂದ್ಕೊಂಡೆ ನಾನು ಈಶ್ವರಪ್ಪನವ್ರ ಬ್ಯಾಟ್ರಿ ಇಷ್ಟು ಗಟ್ಟಿ ಅಲ್ವಲ್ಲ, ಇದು ಯಾವುದೋ ಎಕ್ಸ್ಟ್ರಾ ಬ್ಯಾಟ್ರಿಗಳಿದ್ದಾವೆ ಅಂತ ಓಡಾಡ್ತಾ ಇದ್ದಾರೆ. ಅವರ ತಂತ್ರ ಫಲಿಸುವುದಿಲ್ಲ. ಇಂಥ ನಾಟಕದ ರಾಜಕಾರಣವನ್ನು ಈ ಜಿಲ್ಲೆಯ ಜಾಗೃತ ಜನ ತಿರಸ್ಕರಿಸ್ತಾರೆ, ಇಬ್ಬರನ್ನು ತಿರಸ್ಕರಿಸ್ತಾರೆ. ನಿನ್ನೆ ದಿವಸ ನಾವು ಮಾಡಿದ ಆಪಾದನೆ ನೋಡಿ ನನಗೆ ನಗು ಬರ್ತಾ ಇದೆ. ಈಶ್ವರಪ್ಪನವರು ಒಳ್ಳೆ ಕಲಾಕಾರರು, ಕಲಾವಿದರಾದರೆ ಆ ಕಲೆಗೆ ಮಾನ್ಯತೆಯನ್ನು ಕೊಟ್ಟು ಮುಖಕ್ಕೆ ಮಾತ್ರ ಬಣ್ಣ ಹಚ್ಚಿಕೊಳ್ಬಿಟ್ರು. ನಮ್ಮ ಈಶ್ವರಪ್ಪ ಮುಖಕ್ಕೆ ಮೈಗೆ ಮಾತ್ರ ಅಲ್ಲ, ನಾಲ್ಗೆಗೂ ಬಣ್ಣ ಹಚ್ಚಿಕೊಂಡಿರೋ ರಾಜಕಾರಣಿ. ಹಾಗಾಗಿ ತನ್ನ ಕುಟುಂಬಕ್ಕೆ ಕೇಳಬೇಕಾದ್ರೂ ಕೂಡ ಕುಟುಂಬದ ವಿರುದ್ಧ ಹೋರಾಟ ಅಂತ ಹೇಳ್ತಾರೆ. ಅದು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದರೆ, ಅರೆರೇ ಈಶ್ವರಪ್ಪನವ್ರು ತಮ್ಮ ಕುಟುಂಬಕ್ಕೇನು ಕೇಳ್ತಾನೇ ಇಲ್ಲ, ಕುಟುಂಬ ರಾಜಕಾರಣ ವಿರುದ್ಧ ಮಾತಾಡ್ತಿದ್ದಾರೇನೋ ಅನ್ನಷ್ಟು ಚಂದ ಮಾತನಾಡುವಂಥ ನಾಲ್ಗೆಗೆ ಬಣ್ಣ ಹಚ್ಚಿದ ರಾಜಕಾರಣ ಎಂದು ಕೂಡ ಕಾಂಗ್ರೆಸ್ಸಿನ ಅಭ್ಯರ್ಥಿ ಇನ್ನೊಂದು ಪಕ್ಷದ ಜೊತೆಗೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಡಮ್ಮಿ ಕ್ಯಾಂಡಿಡೇಟ್ ಆಗುವ ಪ್ರಶ್ನೆಯೇ ಇಲ್ಲ. ಒಬ್ಬ ಉದಾತ್ತ ಹೋರಾಟಗಾರ ಈ ಜಿಲ್ಲೆಯ ರಾಜಕಾರಣದಲ್ಲಿ, ಜೊತೆಗೆ ರಾಜ್ಯದ ರಾಜಕಾರಣದಲ್ಲಿ ವರ್ಣರಂಜಿತ ರಾಜಕಾರಣ, ದಿಟ್ಟ ರಾಜಕಾರಣ, ಎಲ್ಲವನ್ನು ಎದುರಿಸಿ ನಿಂತು ಬಡಿದಾಡಿದಂಥ ಒಬ್ಬ ಸಾಮಾನ್ಯ ಹಿಂದುಳಿದ ವರ್ಗದ ಬಡವರ ಕುಟುಂಬದ ಬಂದಂಥ ಬಂಗಾರಪ್ಪನವರ ಮಕ್ಕಳು ಹೊಂದಾಣಿಕೆ ಮಾಡ್ಕೋತಾರೆ ಅಂತ ಹೇಳಿದರೆ ಜನ ನಿಮ್ಮನ್ನು ನೋಡಿ ನಗುತ್ತಾರಷ್ಟೇ. ಅಂತ ಎಲ್ಲ ಸುಳ್ಳಾಟಗಳನ್ನ ಬಿಡಿ, ನಿಮ್ಮ ಮುಖವಾಡ ಸದ್ಯದಲ್ಲೇ ಬಯಲಾಗತ್ತೆ. ನೀವು ಇಲ್ಲಿ ಸೋತು ಡಿಪಾಸಿಟ್ ಕಳ್ಕೊಂಡು ಕೂಡಲೇ ನೀವೇ ಹೇಳಿರೋ ಪ್ರಕಾರ ಬಿ ಜೆ ಪಿಗೆ ಹೋಗ್ತೀರಾ? ನಿಮ್ಮನ್ನು ಯಾವುದೋ ಒಂದು ಈಶಾನ್ಯ ರಾಜ್ಯಗಳಲ್ಲಿ ತಗೊಂಡೋಗಿ ಲೆಕ್ಕಕ್ಕಿಲ್ಲದ ರಾಜ್ಯದಲ್ಲಿ ನಿಮ್ಮನ್ನು ಗವರ್ನರ್ನ ಮಾಡ್ತಾರೆ, ನೀವು ಅಲ್ಲಿ ಇರೋಂತ್ರಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿ, ಸುಮ್ಮನೆ ನಮ್ಮ ಅಭ್ಯರ್ಥಿಯ ಮೇಲೆ ಆಪಾದನೆ ಮಾಡುವಂಥ ಪ್ರಯತ್ನ ಮಾಡಬೇಡಿ. ನಿಮ್ಮ ಹೋರಾಟ ನಮಗೆ ಗೊತ್ತಿದೆ, ಹಿಂದುಗಡೆ ನಿಮಗೆ ಭಯದ ಬಂದೂಕು ಬೆನ್ನಿಗಿದೆ. ನೀವಿದನ್ನು ಮಾಡಿ ಬಿ ಜೆ ಪಿ ಗೆಲ್ಲಕ್ಕೆ ಸಹಕಾರ ಕೊಡದೇ ಇದ್ದರೆ ಜೈಲು ವಾಸ ಅನುಭವಿಸ್ತೀರಾ. ಐ ಟಿ ಇ ಡಿ ನಾಳೆ ಬೆಳಿಗ್ಗೆ ನಿಮ್ಮನೆ ಬಾಗಿಲಲ್ಲಿ ಇರುತ್ತೆ ಅನ್ನೋಂಥ ಮಾತನ್ನು ಹೇಳ್ತಾ, ಜಿಲ್ಲೆಯ ಜನತೆ ಯಾರು ಈ ಥರ ಶೋಷಿತ ಹಿಂದುಳಿದ ವರ್ಗದ ಅವರ ಪರವಾಗಿ ಎಂದು ಜೀವನದಲ್ಲೇ ಹೋರಾಟವನ್ನು ಮಾಡಲೇ ಇಲ್ವೋ, ಅವರ ಪರವಾಗಿ ಎಂದು ಬೀದಿಗೆ ಇಳಿಲೇ ಇಲ್ವೋ, ಅಂಥವರ ಮಾತನ್ನು ನಂಬಬಾರದು, ಅಂಥವ್ರಿಗೆ ತಕ್ಕ ಪಾಠವನ್ನು ಕಲಿಸಬೇಕು ಅನ್ನೋಂಥ ಮಾತನ್ನು ಹೇಳ್ತಾ ಇವತ್ತಿನಿಂದ ಎಲ್ಲ ಕಡೆಗೆ ನಮ್ಮ ಅಭ್ಯರ್ಥಿ ಪ್ರವಾಸವನ್ನು ಮಾಡ್ತಿದ್ದಾರೆ, ಜೊತೆಗೆ ನಾವೆಲ್ಲರೂ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಖಚಿತವಾಗಿ ಫಲಿತಾಂಶ ಇಲ್ಲಿ ಬರುತ್ತೆ ಅನ್ನೋದನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ನನಗೊಂದೇನೆ, ನಾನು ಮಾಡಿದ ಅವತ್ತಿನ ಮುಖವಾಡ ನೆನೆಸಿಕೊಂಡು ಇವರು ಬೇರೆ ಮುಖವಾಡ ಹಾಕೊಳಕ್ಕೆ ಹೊರಟಿದ್ದಾರೆ. ಅವತ್ತು ನಾವು ಲಿಂಗಾಯತರ ಮುಖವಾಡ ಹಾಕಿದ್ದೆ, ಅವರು ಇವತ್ತು ಹಿಂದುಳಿದ ಮುಖವಾಡ ಹಾಕೊಳಕ್ಕೆ ಹೊರಟಿದ್ದಾರೆ. ಇಂಥ ಒಂದು ನಗೆಪಾಟಲಿನ ತಂತ್ರಗಾರಿಕೆಯನ್ನು ಅರ್ಥ ಮಾಡಿಕೊಳ್ಳುವಂಥವ್ರು ಇಲ್ಲಿದ್ದೇವೆ ಅನ್ನೋಂಥ ಮಾತನ್ನು ತಮಗೆ ಹೇಳ್ತಾ